ಒಂದು ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ GST ಹಣ ಕೊಡಬೇಕು ಅದು ಪ್ರತಿಭಟಿಸಿ ಸುಮ್ಮನೆ ಬೇಡವಾದ್ದೆಲ್ಲ ಮಾಡಬೇಡಿ ಅಂತ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ರು ಸಿಎಂ ಸಿದ್ದರಾಮಯ್ಯ, ಬನ್ನಿ ನೋಡೋಣ. ಬೇರೆ ರಾಜ್ಯಗಳಿಗಿಂತ ನಮ್ಮಲ್ಲಿ ಇಂಧನ ಬೆಲೆ ಕಡಿಮೆ, ಬಿಜೆಪಿ ಪ್ರತಿಭಟನೆಗೆ ಸಿಎಂ ತಿರುಗೇಟು. ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಬಿಜೆಪಿಯ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಅಂಕಿಅಂಶಗಳನ್ನ ಮುಂದಿಟ್ಟು ಬಿಜೆಪಿ ಹಾಗೂ JDS ನಾಯಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿಯವರು JDSನವರು ಪೆಟ್ರೋಲ್ ಮೇಲೆ ಬೆಲೆ ಹೆಚ್ಚು ಮಾಡಿದ್ರು, ಡೀಸೆಲ್ ಮೇಲೆ ಬೆಲೆ ಹೆಚ್ಚು ಮಾಡಿದ್ರು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ ಏರಿಸಿದ್ದೀವಿ. ಪೆಟ್ರೋಲ್ ಮೇಲೆ 3 ರೂಪಾಯಿ, 3.5 ಅಂತ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಓನ್ಲಿ 3 ರುಪೀಸ್ ಡೀಸೆಲ್ ಮೇಲೆ 3.5 ಅಂತ ಹೇಳ್ತಾರೆ. 3.5 ಅಲ್ಲ, ಓನ್ಲಿ 3 ರುಪೀಸ್. ಆದರೆ ಇವರು ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ 2014ಕ್ಕಿಂತ ಮುಂಚಿತವಾಗಿ ಕೇಂದ್ರದಲ್ಲಿ ಬೆಲೆ ಏರಿಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಅಂಥೇಳಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರು ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಬೆಲೆಗಳನ್ನೆಲ್ಲ ಇಳಿಸ್ತೀನಿ, ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿ, ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದಾರೆ. ಆಮೇಲೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ 72.26 ರೂಪಾಯಿ, ಅದನ್ನು June 24ರಲ್ಲಿ 104 ರೂಪಾಯಿ ಆಯಿತು. 104 ಆಗಿತ್ತು, ಈಗ ಕಡಿಮೆ ಆಗಿದೆ. ಡೀಸೆಲ್ ಬೆಲೆ 57.28 ಇತ್ತು, ಅದನ್ನು 92.15 ಮಾಡಿದ್ರು. ಯಾರು ಇದನ್ನು ಹೆಚ್ಚು ಮಾಡಿದವರು? ನರೇಂದ್ರ ಮೋದಿಯವರು. ಆಮೇಲೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ಕ್ರೂಡ್ ಆಯಿಲ್ ಬೆಲೆ ಅವತ್ತು ಮನಮೋಹನ್ ಸಿಂಗ್ ಅವರು ಇರುವಾಗ $113 ಇತ್ತು. ಈಗ ಎಷ್ಟು ಡಾಲರ್ ಇದೆ ಗೊತ್ತಾ ನಿಮಗೆ? $82.35. ಯಾರ ಕಾಲದಲ್ಲಿ ಜಾಸ್ತಿ ಇತ್ತು ಕ್ರೂಡ್ ಆಯಿಲ್ ಬೆಲೆ? ಯಾರ ಕಾಲದಲ್ಲಿ ಜಾಸ್ತಿ ಇತ್ತು? ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಈಗ ಎಷ್ಟಿದೆ? 24ನೇ ಇಸ್ವಿನಲ್ಲಿ 82.35 ಡಾಲರ್. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳದ ಬಳಿಕವೂ ಬಿಜೆಪಿ ಆಡಳಿತದ ರಾಜ್ಯಗಳಿಗಿಂತ, ದಕ್ಷಿಣ ಭಾರತದ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಇಂಧನ ಬೆಲೆ ಕಡಿಮೆ ಇದೆ. ಬೆಲೆ ಏರಿಕೆ ಅನಿವಾರ್ಯತೆ ಕೇಂದ್ರ ಸರ್ಕಾರ ರಾಜ್ಯದ ಪಾಲಿಗೆ ಹಣವನ್ನ ಕೊಡದೆ ಇರುವುದರಿಂದ ಏರಿಕೆಗೆ ಕಾರಣವಾಗಿದೆ. 2015ರ ಬಳಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅರ್ಧಕ್ಕರ್ಧ ಕಡಿಮೆ ಆದಾಗಲೂ ಅವರ ಲಾಭವನ್ನ ದೇಶದ ಜನರಿಗೆ ನೀಡದೆ ಮೋದಿ ಸರ್ಕಾರ ಇಂಧನ ಬೆಲೆಯನ್ನ ನಿರಂತರವಾಗಿ ಏರಿಸ್ತಾ ಹೋಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹೇಳಿದ್ದಾರೆ. 2015ನೇ ಇಸ್ವಿನಲ್ಲಿ $50 ಆಗಿತ್ತು ಕ್ರೂಡ್ ಆಯಿಲ್ ಬೆಲೆ. 2016ರಲ್ಲಿ ಇನ್ನೂ ಕಡಿಮೆ ಆಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟಿನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೂ ಕೂಡ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ. ಇಲ್ಲಿ ತದ್ವಿರುದ್ಧ ಆಗಿದೆ. ನರೇಂದ್ರ ಮೋದಿಯವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು, ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಮತ್ತೆ ಯಾರ ವಿರುದ್ಧ ಇವರು ಪ್ರೆಸ್ಟ್ ಮಾಡಬೇಕಾಗಿರೋದು? ಯಾರ ವಿರುದ್ಧ ಫೈಟ್ ಮಾಡ್ಬೇಕ್ರಿ? BJPಯವರು. ಗ್ಯಾಸ್ ನರೇಂದ್ರ ಮನಮೋಹನ್ ಸಿಂಗ್ ಅವರು ಇರುವಾಗ
ಒಂದು ಸಿಲಿಂಡರ್ ಗ್ಯಾಸ್ 410 ರೂಪಾಯಿ ಇತ್ತು. ಎಷ್ಟು? 410 ರೂಪಾಯಿ ಇತ್ತು. ಇಳಿಸಿದ ಮೇಲೂ ಕೂಡ 1100 ರೂಪಾಯಿ ಆಗ್ಬಿಟ್ಟಿತ್ತು. ಕಡಿಮೆ ಮಾಡಿದ ಮೇಲೂ ಕೂಡ 805 ರೂಪಾಯಿ 50 ಪೈಸೆ ಇದೆ. 805 ರೂಪಾಯಿ 50 ಪೈಸೆ ಇದೆ. ಇದು ಹೆಚ್ಚು ಮಾಡಿದವ್ರು ಯಾರು? 410 ರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆ ಹೆಚ್ಚಳದಿಂದ ಸಂಗ್ರಹವಾಗುವ ಅಂದಾಜು 3,000 ಕೋಟಿ ರೂಪಾಯಿಗಳು ರಾಜ್ಯದ ಜನತೆಗೆ ಸಂದಾಯವಾಗುತ್ತದೆ. ಆ ಹಣ ಜನರ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗವಾಗುತ್ತದೆ, ಅದು ನಮ್ಮ ಜೇಬಿಗೆ ಹೋಗೋದಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ರಾಜ್ಯದ ಪ್ರತಿಯೊಂದು ಯೋಜನೆಗಳಲ್ಲಿಯೂ ಕೂಡ 40% ತೆರಿಗೆ ಹಣ ಬಿಜೆಪಿಯ ನಾಯಕರ ಜೇಬಿಗೆ ಹೋಗ್ತಾ ಇತ್ತು. ಈ ರೀತಿ ಅಂದಾಜು 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ರಾಜ್ಯದ ಜನರು ಬೆವರಿಳಿಸಿದ ತೆರಿಗೆ ಹಣವನ್ನ ಈ ಬಿಜೆಪಿ ನಾಯಕರು ತಮ್ಮ ಜೇಬಿಗೆ ತುಂಬಿಕೊಳ್ತಾ ಇದ್ರು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ದಾರೆ. 14ನೇ ಹಣಕಾಸಿನ ಆಯೋಗ ಮತ್ತು 15ನೇ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ ನಷ್ಟ ಆಗಿದೆ. ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು. ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು. ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಯವರು ಮಾತಾಡಲಿಲ್ಲ. 25 ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ. ₹5,495 ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ಬಿಟ್ಟದೆ, ವಿಶೇಷ ಅನುದಾನ ಕೊಡ್ತೀವಿ ಅಂತ 15th ಫೈನಾನ್ಸ್ ಕಮಿಷನ್ ಅವರು ಹೇಳಿದರೂ ಕೂಡ ಕೊಡಲಿಲ್ಲ. ಅದರ ಬಗ್ಗೆ ಮಾತಾಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಲಿಲ್ಲ. ಅಪ್ಪರ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂದ್ರು 1 ರೂಪಾಯಿ ಕೊಡಲಿಲ್ಲ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ 60,000 ಕೋಟಿ ರೂಪಾಯಿ ಅಗತ್ಯವಿದೆ. ಇಷ್ಟು ಹಣ ರಾಜ್ಯದ ಎಲ್ಲಾ ಜಾತಿ ಸಮುದಾಯಗಳ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಹೋಗುತ್ತದೆ. ಸದ್ಯದ ಅಲ್ಪ ಪ್ರಮಾಣದ ಡೀಸೆಲ್ ಮತ್ತು ಪೆಟ್ರೋಲ್ ತೆರಿಗೆ ಹೆಚ್ಚಳದಿಂದ ನಮಗೆ ಹೆಚ್ಚುವರಿಯಾಗಿ ಸಂಪನ್ಮೂಲ ಸಂಗ್ರಹ ಆಗುವುದು ಕೇವಲ 3,000 ಕೋಟಿ ರೂಪಾಯಿ ಮಾತ್ರ. ಆದರೆ ಗ್ಯಾರಂಟಿಗಳಿಗೆ ನಾವು ಕೊಡುತ್ತಿರುವುದು 60,000 ರೂಪಾಯಿ ಆಗಿದೆ. ಆರ್ ಅಶೋಕ್ಗೆ ಇದು ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಅವರಲ್ಲಿ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಲಿಕ್ಕೆ, ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ? ನಮಗೆ ಇದರಿಂದ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬೆಲೆ ಏರಿಸಿದ್ರಿಂದ 1,000 ಕೋಟಿ ಬರಬಹುದು. 60,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆಕ್ಚುಯಲಿ ಯಾರಿಗೆ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳನ್ನು? ಶ್ರೀಮಂತರಿಗೆ ಕೊಡ್ತಾ ಇದ್ದೀವ? ಇವರು ನರೇಂದ್ರ ಮೋದಿಯವ್ರ ಥರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾ ಇದ್ದೀವ? ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಕೇಂದ್ರ ಸರ್ಕಾರಕ್ಕೆ ಹೇಳಬೇಕಾ ಬೇಡ? ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೆ 9.48 ರೂಪಾಯಿ ಇದರಿಂದ 32.35 ರೂಪಾಯಿ ಮಾಡಿದ್ರಲ್ಲ ಎಕ್ಸೈಸ್ ಡ್ಯೂಟಿನ ಬಿಜೆಪಿ ಮೇಲೆ, ಅದು ಹೇಳಬೇಕಾ ಬೇಡ? ಹೇಳಬೇಕು ಬೇಡನಪ್ಪ. 3.56 ರೂಪಾಯಿ ಇದ್ದದನ್ನ 31.83 ರೂಪಾಯಿ ಮಾಡಿದ್ರಲ್ಲ, ಆಗ ಹೇಳ್ಬೇಕು ಬೇಡ? 410 ರೂಪಾಯಿ ಇದ್ದದನ್ನ ಗ್ಯಾಸ್ ಬೆಲೆನ
805 ರೂಪಾಯಿ ಮಾಡಿದ್ರಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ನಂತರ ಮುಂದೆ ಮತ್ತೆ ಯಾವುದು ಏರಿಕೆ ಮಾಡ್ತಾರೆ ಅಂತ ಆತಂಕದಲ್ಲಿ ಜನರು ಇದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಸಿಎಂ ಅವರು ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾವುದೇ ತೆರಿಗೆ ಹೆಚ್ಚಳವನ್ನ ಮಾಡುವುದಿಲ್ಲ. ಲಾಸ್ಟ್ ಯಾವಾಗ ಟಿಕೆಟ್ ದರ ಏರಿಕೆ ಆಗಿದೆ ಅಂತ ನಿಮಗೆ ಗೊತ್ತಾ ಅಂತ ಸಿಎಂ ಅವರು ಪ್ರಶ್ನೆಯನ್ನ ಮಾಡಿದ್ರು. ಈಗ ಸದ್ಯಕ್ಕೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಲ್ಲ, ಆದರೆ ನಾನು ಇನ್ನೂ ಇಲಾಖೆಯ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ತೆರಿಗೆನ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡೋಕ್ಕೆ ಹೋಗಿಲ್ಲ, ಗೊತ್ತಾಯ್ತಾ? ನಾವು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಮಾಡಿದ್ದೀವಿ, ನಾವು ಹೆಚ್ಚು ಮಾಡಿದರೂ ಕೂಡ ಕಡಿಮೆ ಮಾಡಿದ್ದೀವಿ. ಅದನ್ನು ರಾಜ್ಯದ ಅಭಿವೃದ್ಧಿಗೋಸ್ಕರ ಬಳಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಾನು ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ, ಸಂಪನ್ಮೂಲ ಇಲ್ದೇನೆ ಅಭಿವೃದ್ಧಿ ಮಾಡೋಕ್ಕಾಗತ್ತ? ಕೊರತೆ ಕೊರತೆ ಏನು ಕೊರತೆ? ಬಜೆಟ್ ಮಂಡಿಸಿದ ಮೇಲೆ ಮಾಡಿರೋದು ನಾನು, ಅಭಿವೃದ್ಧಿ ಕಡೆ ಗಮನ ಕೊಡಕ್ಕೆ ಬಜೆಟ್ ಮಂಡಿಸಿದ್ದೀನಿ. ನಾನು 372,000 crore ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ, ಹಾಗೆ ಮಾಡಿಲ್ಲ. ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾರಿಗೂ ತೊಂದರೆ ಆಗದೆ ರೀತಿಯಲ್ಲಿ ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದ ರೀತಿಯಲ್ಲಿ ಹೆಚ್ಚು ಮಾಡಿದೆ. ಇದು ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು, ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಗೊತ್ತಲ್ಲ. ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಕಾವು ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಗ್ಯಾರಂಟಿಗಳಿಗಾಗಿ ದರ ಏರಿಕೆ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ರೆ ಸಂಪನ್ಮೂಲಗಳ ಕ್ರೌಢೀಕರಣಕ್ಕಾಗಿ ದರ ಏರಿಕೆ ಮಾಡಿದ್ದೀವಿ ಅಂತ ಸಿಎಂ ಸೇರಿದಂತೆ ಸರ್ಕಾರದ ನಾಯಕರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ.